ಇಂಡಿಯಾ ಫೇಸ್ಬುಕ್ ಸಂವಾದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ವೈದ್ಯರಾದಂತಹ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಯೂರೋಲಜಿಸ್ಟ್ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಮತ್ತು ಮಾಜಿ ನಿರ್ದೇಶಕರು ಆಗಿರುವಂತಹ ಡಾಕ್ಟರ್ ಶಿವಲಿಂಗಯ್ಯ ಅವರು. ಇವತ್ತಿನ ಸಂವಾದದಲ್ಲಿ ಬ್ಲ್ಯಾಕ್ ಫಂಗಸ್ ಕಾಯಿಲೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ಶಿವಲಿಂಗ ಅವರಿಂದ ಪಡೆದುಕೊಳ್ಳೋಣ. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಕೋರುತ್ತಾ ಸಂವಾದ ಕಾರ್ಯಕ್ರಮ ಆರಂಭಿಸೋಣ. ಡಾಕ್ಟರ್ ನಮಸ್ತೆ. ಸರ್ ನಮಸ್ತೆ. ಸರ್ ಒನ್ ಇಂಡಿಯಾ ಅಂತರ್ಜಾಲ ವಾಹಿನಿಗೆ ನನ್ನ ನಮಸ್ಕಾರಗಳು. ಡಾಕ್ಟರ್, ಮೊದಲನೇದಾಗಿ ಈ ಬ್ಲ್ಯಾಕ್ ಫಂಗಸ್ ಕಾಯಿಲೆ ಅಂದ್ರೆ ಏನು, ಯಾಕೆ ಈ ಕೊರೋನಾ ಟೈಮಲ್ಲಿ ಇದು ಜಾಸ್ತಿ ಆಗ್ತಾ ಬರ್ತಾ ಇದೆ? ಮೂಲಭೂತವಾದ ಪ್ರಶ್ನೆ ಬಾಲು ಅವರೇ. ಬ್ಲ್ಯಾಕ್ ಫಂಗಸ್ ಅಥವಾ ಮ್ಯೂಕಾರ್ ಮೈಕೋಸಿಸ್, ಇದೆರಡು ಒಂದೇ ಪದ. ಇಂಗ್ಲಿಷ್ ಆಂಗ್ಲ ಭಾಷೆಯಲ್ಲಿ ಮ್ಯೂಕಾರ್ ಮೈಕೋಸಿಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಬ್ಲ್ಯಾಕ್ ಫಂಗಸ್ ಅಂತ ಹೇಳ್ತೀವಿ. ಇದು ಒಂದು ಆಪರ್ಚುನಿಸ್ಟಿಕ್ ಫಂಗಸ್ ಇನ್ಫೆಕ್ಷನ್. ಇದು ಏನಕ್ಕಪ್ಪ ಈ ಒಂದು ಪರಿಸ್ಥಿತಿನಲ್ಲಿ ಇದು ಬೆಳಕಿಗೆ ಬಂದಿರೋದು, ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಅನ್ನ ತೊಂದರೆ ಮಾಡ್ತಾರೆ ಏನಕ್ಕೆ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ, ಜನಸಾಮಾನ್ಯರಿಗೆ ತಿಳಿದಿರೋ ಹಾಗೆ, ಕೋವಿಡ್ ಕರೋನಾದ ಹಾವಳಿ ಎಷ್ಟು ಮಟ್ಟಕ್ಕಾಗಿದೆ ಅದೆಲ್ಲ ತಮಗೆ ಗೊತ್ತಿರೋ ವಿಷಯನೇ. ಈ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಈ ಬ್ಲ್ಯಾಕ್ ಫಂಗಸ್ ಅನ್ನೋದು ಇದಕ್ಕೂ ಮುಂದೆ ಇತ್ತು, ಆದ್ರೆ ಅತಿ ವಿರಳವಾಗಿತ್ತು, ಈ ರೀತಿಯ ಒಂದು ಕೆಟ್ಟ ದುಷ್ಪರಿಣಾಮ ಬೀರ್ತಿರ್ಲಿಲ್ಲ. ಈಗ ಇದಕ್ಕೆ ಹೆಚ್ಚಿನ ಮಹತ್ವ ಮತ್ತು ಹೆಚ್ಚಿನ ವಿಷಯ ತಿಳ್ಕೊಳ್ಳೋ ಸಮಯ ಬಂದಿದೆ. ಏನಕ್ಕೆ ಅಂತಂದ್ರೆ, ಕರೋನಾಗೆ ತುತ್ತಾದ ರೋಗಿಗಳು ಹೇಗೋ ಬದುಕಿದ್ವಪ್ಪ, ಕರೋನಾದಿಂದ ನಾವು ಹೊರ ಬಂದ್ವಿ ಅಂತಂದ್ರೆ, ಮಳೆ ನಿಂತರು ಮಳೆ ಹನಿ ನಿಲ್ದೆ ಇದ್ದಂತ ನಾನು ನೋಡಿದ ಪ್ರಕಾರ ಈ ಬ್ಲ್ಯಾಕ್ ಫಂಗಸ್ ಆವರಿಸ್ಕೊಂಡಿದೆ. ಈ ಕರೋನಾದಿಂದ ಕೋವಿಡ್ 19 ವೈರಾಣುವಿಂದ ವಾಸಿಯಾದಂತ ಹೆಚ್ಚಿನ ರೋಗಿಗಳಲ್ಲಿ ಈ ಒಂದು ಬ್ಲ್ಯಾಕ್ ಫಂಗಸ್ ಹೆಮ್ಮರವಾಗಿ ನಿಂತು ಬೆಳೆದಿರೋದ್ರಿಂದ ನಾವು ಇದ್ರ ಬಗ್ಗೆ ಈ ಸಮಯದಲ್ಲಿ ಅರಿವು ಮೂಡಿಸೋದು ಅತ್ಯವಶ್ಯಕ. ಇದಕ್ಕೆ ಮಹತ್ವ ಬಂದಿದ್ದು ಕರೋನಾ ರೋಗ ವಾಸಿಯಾದಾಗ ಕರೋನಾದ ಟೈಮ್ನಲ್ಲೇ ಇದಕ್ಕೆ ತುಂಬಾ ಮಹತ್ವ ಬಂದಿರೋದು ಏನಕ್ಕಪ್ಪ ಅಂದ್ರೆ, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ರೋಗಿಗಳಿಗೆ ಆವರಿಸ್ಕೊಂಡಿದೆ ಬಾಲು ಅವರೇ. ಈ ಬ್ಲ್ಯಾಕ್ ಫಂಗಸ್ ಕಾಯಿಲೆಯಿಂದ ಕೊರೋನಾ ಸೋಂಕಿತರ ರಕ್ಷಣೆ ಪಡೆಯುವುದು ಹೇಗೆ ಡಾಕ್ಟರ್? ಅತಿ ಮುಖ್ಯವಾದ ಪ್ರಶ್ನೆ. ಈ ತಮ್ಗಾಗ್ಲೇ ಹೇಳಿದೆ, ಈ ಬ್ಲ್ಯಾಕ್ ಫಂಗಸ್ ಏನು, ಈ ಶಿಲೀಂಧ್ರ, ಈ ಕಪ್ಪು ಶಿಲೀಂಧ್ರ ನಮ್ಮ ಎನ್ವೈರನ್ಮೆಂಟ್ ಅಲ್ಲೇ ಇರುತ್ತೆ, ಮೊದಲಿಂದನೂ ಇದೆ, ಈಗ್ಲೂ ಕೂಡ ಇದೆ. ಇದಕ್ಕೆ ನಾವು ಇದು ತುತ್ತಾಗದಾಗೆ ನೋಡ್ಕೊಳ್ಬೇಕು. ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅದು ತುಂಬಾ ಎಸೆನ್ಷಿಯಲ್ ಅಂದ್ರೆ ಏನು, ಅತ್ಯವಶ್ಯಕವಾದದ್ದು. ಈ ಪರಿಸ್ಥಿತಿನಲ್ಲಿ ಯಾವುದೇ ರೋಗಿ ಕರೋನಾ ರೋಗ ವೈರಾಣು ಅವನಲ್ಲಿ ದುಷ್ಪರಿಣಾಮ ಉಂಟು ಮಾಡಿ ಕರೋನಾ ವೈರಾಣಿಗೆ ತುತ್ತಾಗಿ ವಾಸಿಯಾದ ರೋಗಿಗಳು ನಮ್ಗಿನ್ ವಾಸಿ ಆಯ್ತು ಅಂತ ಮೈ ಮರೆಯದೇನೆ ಆ ಒಂದು ವಾರ ಅಥವಾ ಒಂದು ತಿಂಗಳೊಳಗಡೆ ಈ ಒಂದು ಬ್ಲ್ಯಾಕ್ ಫಂಗಸ್ ಬರಬಹುದೇನೋ ಅನ್ನೋ ಒಂದು ಊಹೆಯಲ್ಲಿಟ್ಟುಕೊಂಡು ಅವರು ಜೀವನ ನಡೆಸಬೇಕಾಗುತ್ತೆ. ಇದು ಯಾರಲ್ಲಿ ಕಾಣುತ್ತೆ ಅಂತಂದ್ರೆ, ಇತ್ತೀಚೆಗೆ ಮೊತ್ತ ಮೊದಲಾಗಿ ಕೊರೋನಾದಿಂದ ವಿಮುಕ್ತಿ ಹೊಂದಿದವ್ರಿಗೆ, ಅದರಲ್ಲೂ ಕೂಡ ಸ್ಟೀರಾಯ್ಡ್ ಏನಾದ್ರೂ ಅವ್ರು ಕರೋನಾ ವಾಸಿಯಾಗ ಟೈಮ್ನಲ್ಲಿ ಸ್ಟೀರಾಯ್ಡ್ ಅನ್ನ ಅನವಶ್ಯಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ರಿಂದ ಮತ್ತು ಅವರ ಬ್ಲಡ್ ಗ್ಲೂಕೋಸ್ ಡಯಾಬಿಟಿಕ್ ಸುತ್ತಾಗಿರುವಂತಹ ಪೇಷಂಟ್ ಗಳಲ್ಲಿ ಈ ಸ್ಟೀರಾಯ್ಡ್ ಇಂದ ರಕ್ತದ ಶುಗರ್ ಲೆವೆಲ್ ಅತ್ಯಂತ ಏರಿಕೆ ಕಂಡಿರೋದ್ರಿಂದ, ಜೊತೆಗೆ ಆತನು ವೆಂಟಿಲೇಟರ್ ಮೇಲೆ ಏನಾದರೂ ಹೋಗಿ ಹ್ಯೂಮಿಡಿಫೈಡ್ ಆಕ್ಸಿಜನ್ ಈ ಒಂದು ಆಕ್ಸಿಜನ್ ಥೆರಪಿಯಿಂದ ಒಳಗಾಗಿದ್ದಾಗ, ಜೊತೆಗೆ ಲಾಂಗ್ ಹಾಸ್ಪಿಟಲ್ ಸ್ಟೇ, ವಾರಾಂಗಟ್ಲೆ ಹಾಸ್ಪಿಟಲ್ ಅಲ್ಲಿ ICUನಲ್ಲಿ ಇರ್ತಕ್ಕಂಥ ರೋಗಿಗಳು, ಅದರಲ್ಲೂ ಹೆಚ್ಚಾಗಿ ಇಮ್ಯುನೋ ಕಾಂಪ್ರಮೈಸ್ ಅಂತೀವಿ, ಅಂದ್ರೆ ಏನು, ಅವನಲ್ಲಿ ರೋಗ ನಿರೋಧಕ ಶಕ್ತಿ ಕುಂದಿರುತ್ತೆ. ಎಕ್ಸಾಂಪಲ್ ಡಯಾಬಿಟಿಸ್ ಆಗಿರ್ಬೋದು, ಅಥವಾ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕಿಡ್ನಿ ವೈಫಲ್ಯದಿಂದ ಬಳಲ್ತಿರ್ಬೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು, ಕಿಡ್ನಿಗೆ ಇಮ್ಯುನೋ ಸಪ್ರೆಷನ್ ಅಂತ ಡ್ರಗ್ಸ್ ತಗೊಳ್ಬಹುದು, ಇಂತ ಎಲ್ಲಾ ಕಂಡೀಷನ್ ಗಳಲ್ಲೂ ಈ ಒಂದು ಬ್ಲ್ಯಾಕ್ ಫಂಗಸ್ ಆವಾಸ ಪಡೆದಲ್ಲಿ ಸಂಶಯವಿಲ್ಲ. ಈ ಬ್ಲ್ಯಾಕ್ ಫಂಗಸ್ ಈ ಕಣ್ಣು ಬಾಯಿ ದೇಹದ ಭಾಗಕ್ಕೆ ಹೋಗುವುದು ಯಾಕೆ ಡಾಕ್ಟರ್? ಗುಡ್. ಈ ಒಂದು ಮ್ಯೂಕಾರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ನಾನಾ ವಿಧಗಳಿದೆ, 6-7 ವಿಧಗಳಿದೆ. ಅದರಲ್ಲಿ ಒಂದನೇದು ತುಂಬಾ ಅಪಾಯಕಾರಿ ಆಗಿದ್ದು ರೈನೋ ಅಕ್ಯುಲೋ ಸೆರೆಬ್ರಲಾರ್
ಮ್ಯೂಕಾರ್ ಮೈಕೋಸಿಸ್ ಅಂತ ಹೇಳಿ. ಏನಂತಂದ್ರೆ ಈ ಒಂದು ಶಿಲೀಂಧ್ರ, ಈ ಒಂದು ಫಂಗಸ್ ಎಲ್ಲಿ ಪಾಕೆಟ್ಸ್ ಇರುತ್ತೆ, ಸಾಮಾನ್ಯವಾಗಿ ಮನುಷ್ಯನಿಗೆ ಈ ಒಂದು ಮುಖದಲ್ಲಿ ಸೈನಸ್ ಗಳು, ಈ ಒಂದು ಏಟ್ ಪಾಕೆಟ್ಸ್ ಸೈನಸ್ ಅದ್ರ ಜೊತೆಗೆ ಎಲ್ಲಾ ಇಂದ್ರಿಯನ್ನು ಮುಖದಲ್ಲೇ ಇರೋದ್ರಿಂದ ಅದರ ಎಂಟ್ರಿ ಬಹಳ ಸುಗಮವಾಗಿ ಅದು ಅಳವಡಿಸ್ ಅದು ಅದ್ರ ಜಾಗ ಅದನ್ನ ಪಡಿಲಿಕ್ಕೋಸ್ಕರ ಸೈನಸ್ ಗಳು ಇರುತ್ತೆ. ಜೊತೆಗೆ ಇದು ಈ ರಕ್ತನಾಳಗಳನ್ನ ಇನ್ವೇಡ್ ಮಾಡುತ್ತೆ, ಅಂದ್ರೆ ಆವಾಸ್ಕೊಳ್ಳುತ್ತೆ. ತುಂಬಾ ರಕ್ತನಾಳಗಳು ತುಂಬಾ ಸೈನಸ್ ಮುಖದಲ್ಲೇ ಇರೋದ್ರಿಂದ ಇದನ್ನ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಝೈಗಾರ್ ಮೈಕೋಸಿಸ್ ಅಂತ. ಈ ಒಂದು ಝೈಗೋಮ್ಯಾಟಿಕ್ ಹಾರ್ಸ್ ಅಂತ ಹೇಳ್ತೀವಿ, ಈ ಒಂದು ಸೈನಸ್ ಕಳಗಳಿಂದ ಉಂಟಾದಂತ ಈ ಕಪ್ಪು ಶಿಲೀಂಧ್ರ ಅತಿ ವೇಗದಲ್ಲಿ ಇದು ಎಲ್ಲಾ ಕಡೆ ಹರಡಿಕೊಳ್ಳುತ್ತೆ. ಏನಾದ್ರೂ ಬೈ ಚಾನ್ಸ್ ನಮ್ಮ ಇಮ್ಯುನಿಟಿ ತುಂಬಾ ಕಡಿಮೆ ಆಗಿ ಇದನ್ನ ನಾವು ವಾಸಿ ಮಾಡಿದ್ರಲ್ಲಿ ಏನಾದ್ರೂ ಅದು ಬ್ರೈನ್ಗೆ ಸೆರೆಬ್ರಮ್ ಅಂದ್ರೆ ಬ್ರೈನ್ಗೆ ಎಫೆಕ್ಟ್ ಆದ್ರೆ ಹಾನಿ ಆಗೋದು ತುಂಬಾ ಜಾಸ್ತಿ ಇರುತ್ತೆ. ಈ ಬ್ಲ್ಯಾಕ್ ಫಂಗಸ್ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಯಾಕೆ, ಅಂದ್ರೆ ಸರ್ಕಾರದ ಏನಾದರೂ ನೆಗ್ಲಿಜೆನ್ಸ್ ಇದಕ್ಕೆ ಕಾರಣನಾ ಅಂತ? ಇಲ್ಲ ಇಲ್ಲ, ಇದು ನಮ್ಮ ಏನೊಂದು ಈ ಒಂದು ಎರಡನೇ ಅಲೆ ಅತ್ಯಂತ ಒಂದು ಏನ್ ಹೇಳ್ತೀವಿ ಸುನಾಮಿ ರೀತಿಯಲ್ಲಿ ಬಂದಿರೋದ್ರಿಂದ ಇದು ಎಲ್ಲ ನಮ್ಮ ನಮ್ಮ ಒಂದು ಗಮನ ಏನಿತ್ತು, ಕರೋನಾ ಕೋವಿಡ್ ವೈರಾಣು ಒಂದು ಗಮನ ಇತ್ತು. ಅದರಿಂದ ಬಂದ ಸೀಕ್ವೆಲ್ ಅದು ಹೋಗ್ಬೇಕಾದ್ರೆ ಇದನ್ನ ವರವಾಗಿ ಬಿಟ್ಟು ಹೋಗಿದೆ ಕರೋನಾ ವೈರಾಣು. ಅದರಲ್ಲೂ ಕೂಡ ಈಗಿನ ನ್ಯಾಷನಲ್ ಕಮ್ಯುನಿಕಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಪ್ರಕಾರ ICMR ಪ್ರಕಾರ ಇದರ ಒಂದು ವೇರಿಯಂಟ್ ಆಫ್ ವೈರಸ್ B.1.2176 ಅನ್ನೊಂದು ವೇರಿಯಂಟ್ ಆಫ್ ವೈರಸ್ ಈ ಒಂದು ಮ್ಯೂಕರ್ ಮೈಕಸ್ ಪ್ರಚೋದನೆ ನೀಡುತ್ತೆ ಅಂತ ಹೇಳಿ ಕೂಡ ಬಂದಿದೆ. ಹಾಗಾಗಿ ನಮ್ಮಲ್ಲಿ ಸರ್ಚ್ ಆಯ್ತು ಜಾಸ್ತಿ ಕೊರೋನಾ, ಹಾಗಾಗಿ ಜಾಸ್ತಿ ಆಗಿದೆ ಹೊರತು ಯಾರ ವೈಫಲ್ಯದನ್ನು ಏನು ಇದಕ್ಕೆ ಇಲ್ಲ. ಸೊ ಕೊರೋನಾದ ತುತ್ತಾಗಿರೋದ್ರಿಂದ ನಮ್ಮ ಒಂದು ತಿಳುವಳಿಕೆ ಇನ್ನು ಹೆಚ್ಚಾಗಬೇಕಾಗಿರೋದ್ರಿಂದ ಈ ಒಂದಕ್ಕೆ ಆಸ್ಪದ ಆಗಿದೆ. ಈ ಬ್ಲ್ಯಾಕ್ ಫಂಗಸ್ಗೂ ಕೊರೋನಾಗೂ ಏನಾದ್ರೂ ಸಂಬಂಧ ಇದೆಯಾ? ಅದೇ ತಮ್ಗೆ ಹೇಳಿದಲ್ಲ, ಈ ಕೊರೋನಾ ವೇರಿಯಂಟ್ ಅನ್ನೋದು ವೈರಸ್ ಒಂದು ವೇರಿಯಂಟ್ ಆಗಿ ಈ ಒಂದು ಬ್ಲ್ಯಾಕ್ ಫಂಗಸ್ ಅನ್ನ ಪ್ರಚೋದಿಸಿದಂತ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಸಂಶೋಧನಾ ಲೆವೆಲ್ ಅಲ್ಲೇ ಇದು ಕಂಡು ಬಂದಿದೆ. ಅದೇ ಹೇಳಿದ್ನಲ್ಲ B.1.617 ವೇರಿಯಂಟ್ ಆಫ್ ವೈರಸ್ ಅನ್ನೋದು ಒಂದು. ಎರಡನೇದು ತಮ್ಗೆಲ್ಲ ತಿಳಿದಿರೋ ಹಾಗೆ ಈ ಕರೋನಾನ ವಾಸ ಪಡಿಸ್ಕೊಳ್ಳೋಕೋಸ್ಕರ ನಾವು ಯಥೇಚ್ಛವಾಗಿ ಸ್ಟೀರಾಯ್ಡ್ ಬಳಸ್ಕೊಂಡು ಅದ್ರ ಜೊತೆಗೆ ಈ ಒಂದು ನೋಸ್ ನ ಒಂದು ಮೆಂಬ್ರೇನ್ ಏನಿರುತ್ತೆ ಮ್ಯೂಕಸ್ ಮೆಂಬ್ರೇನ್ ನ ತುಂಬಾ ರೀತಿ ಸ್ಟೀಮ್ ಅತಿ ಹೆಚ್ಚು ಸ್ಟೀಮ್ ಎಲ್ಲ ತಗೊಂಡು ಅದ್ರದ್ದು ಒಂದು ಇಮ್ಯುನಿಟಿನ ನಾವೆಲ್ಲ ಏನು ಕಡೆಗಣಿಸಿದ್ರಿಂದ ಅದ್ರ ಇಮ್ಯುನಿಟಿ ಕಡಿಮೆ ಆಗಿರೋದ್ರಿಂದ ಅದಕ್ಕೆ ಪ್ರಚೋದನೆ ಆಗಿ ಅದು ಆಪರ್ಚುನಿಸ್ಟಿಕ್ ಅಂತೀವಿ. ಆ ಒಂದು ಸಮಯ ಸಾಧಕ ಕೆಲಸ ಮಾಡಿದ್ದೆ ಹೊರತು ಅದ್ರ ಅದ್ ಬಿಟ್ರೆ ಮೊದಲೂ ಇತ್ತು, ಈಗ ಅದು ಈ ಕೊರೋನಾ ಇತ್ತು ಇದರಿಂದ ಉಲ್ಬಣ ಜಾಸ್ತಿ ಆಗಿದೆ. ಈ ಬ್ಲ್ಯಾಕ್ ಫಂಗಸ್ ಏನಾದ್ರೂ ಕಾಯಿಲೆ ಬಂದ್ರೆ ಟ್ರೀಟ್ಮೆಂಟ್ ಬಹಳ ಎಕ್ಸ್ಪೆನ್ಸಿವ್ ಅಂತಾರೆ, ಹೌದಾ? ಎಕ್ಸ್ಪೆನ್ಸಿವ್ ಅಂತ ಅನ್ನೋದಕ್ಕೋಸ್ಕರ ಇದು ತುಂಬಾ ಮಹಾಮಾರಿ. ಇದು ಈಗ ಆಲ್ರೆಡಿ ಸರ್ಕಾರದಿಂದ ಎಲ್ಲಾ ರೀತಿಯ ಸೌಲಭ್ಯ ಸಲಕರಣೆ ಉಚಿತವಾಗಿ ಎಲ್ಲ ಕಡೆನೂ ಅವೈಲೇಬಿಲಿಟಿ ಇದೆ, ಸಿಗ್ತಾ ಇದೆ. ಇದಕ್ಕೆ ತುಂಬಾ ಇದು ಅಗ್ರೆಸಿವ್ ಅಂತೀವಿ ಅಂದ್ರೆ ಬಹುಬೇಗ ಇದು ತುಂಬಾ ಹಾನಿ ಒಳಗ ಮಾಡೋದ್ರಿಂದ ಮನುಷ್ಯನ್ನ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಎರಡೂ ರೀತಿಯಲ್ಲಿ ಮೆಡಿಕಲ್ ಲೈನಲ್ಲೂ ಹಾಕೊಳ್ಬೇಕು, ಸರ್ಜಿಕಲ್ ಲೈನಲ್ಲೂ ಹಾಕೊಂಡು ನಾವು ಇದನ್ನ ಉಪಶಮನ ಮಾಡಬೇಕು. ಸರ್ಜ್ ಆಗಿರೋದ್ರಿಂದ ಕೇಸ್ ಒಂದೇ ಸಮಯ ಸರ್ಜ್ ಆಗಿರೋದ್ರಿಂದ ಸ್ವಲ್ಪ ಏರ್ಪೇರ್ ಆಗಿದೆ, ಅದು ಬಿಟ್ರೆ ಎಲ್ಲಾ ರೀತಿಯಲ್ಲಿ ಸರ್ಕಾರ ಸೌಲಭ್ಯ ನೀಡ್ತಾ ಇದೆ. ಈ ಬ್ಲ್ಯಾಕ್ ಫಂಗಸ್ ಅನ್ನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡಕ್ಕೆ ಸಾಧ್ಯನಾ? ಉತ್ತಮವಾದ ಪ್ರಶ್ನೆ. ಅದನ್ನ ನೀವು ನಿರ್ಮೂಲನೆ ಮಾಡ್ಬೇಕಂದ್ರೆ ಜನಸಾಮಾನ್ಯದ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಈಗೇನು ಈ ಕೊರೋನಾ ಹಾವಳಿನ ನಾವು ಈ ಒಂದು less than 5% ಆಫ್ ಡಿಟೆಕ್ಟ್ ರೇಟ್ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಕಡಿಮೆ ಮಾಡಿದೀವಿ. ಕೊರೋನಾ ಕಡಿಮೆ ಆಗಿ ಜನಸಾಮಾನ್ಯರಲ್ಲಿ ಕೊರೋನಾ ಕನುವಸ್ತಕ್ಕಂತ ತತ್ವಗಳನ್ನೇ ಉಪಯೋಗಿಸ್ಕೊಂಡು ಹೈಜಿನ್ ಎಲ್ಲ ಇಟ್ಕೊಂಡು ಮಾಸ್ಕ್ ಧಾರಣೆ ಮಾಡಿಕೊಂಡು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕೊರೋನಾ ತುತ್ತಾಗದಂಗೆ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಿಟ್ಕೊಂಡು ಮತ್ತೆ ಇಮ್ಯುನೋ ಡಿಫಿಷಿಯನ್ಸಿ ಇರುವಂತಕ್ಕಂಥ ಸಾಮಾನ್ಯರು ಇಮ್ಯುನಿಟಿ ಡೆವಲಪ್ ಮಾಡಿಕೊಂಡು ಆರೋಗ್ಯನ ತಮ್ಮ ಒಂದು ರೋಗ ನಿರೋಧಕ ಶಕ್ತಿನ ನಾವು ಕಾಪಾಡ್ಕೊಂಡ್ರೆ ಅದೇ ನಮ್ಗೆ ಸೋಲ್ಜರ್ ಇದ್ದಂಗೆ. ಆ ಸೋಲ್ಜರ್ ನಾವು ಬಲಪಡಿಸ್ಕೊಂಡ್ರೆ ಡೆಫಿನೆಟ್ ಆಗಿ ನಾವು ಇದನ್ನ ವಾಸಿ ಮಾಡ್ಬೋದು, ಬರ್ದದೆ ತಡೆಗಟ್ಟಬಹುದು. ಈ ಬ್ಲ್ಯಾಕ್ ಫಂಗಸ್ ಪ್ರಕರಣಗಳಿಗೆ ಚಿಕಿತ್ಸೆ ನೀಡಿದ ನಿಮ್ಮ ಒಂದು ಅನುಭವದ ಮಾತನ್ನ ಹೇಳ್ತೀರಾ? ಇದುವರೆಗೂ ಈ ಬ್ಲ್ಯಾಕ್ ಫಂಗಸ್ ENT ಸರ್ಜನ್ಸ್ ಗಳಿಗೆ ಮತ್ತೆ ಶ್ವಾಸಕೋಶದ ಡಾಕ್ಟರ್ ಗಳಲ್ಲಿ ಅಥವಾ ಫೇಶಿಯಲ್ ಮ್ಯಾಕ್ಸಿಲರಿ ಅಥವಾ ಡೆಂಟಲ್ ಡಾಕ್ಟರ್ ಗಳಲ್ಲಿ ಜಾಸ್ತಿ ಇದು ಮಾಡ್ತಿದ್ದಾರೆ ಅಂದ್ರೆ
ಚಿಕಿತ್ಸೆ ಮಾಡ್ತಿದ್ದಾರೆ. ಹಾಗಾಗಿ ಇದು ನಾವು ಕಿಡ್ನಿ ಮೂತ್ರಪಿಂಡ ಕಸಿ ಮಾಡಿದ ರೋಗಗಳಲ್ಲಿ ಕೆಲವೊಂದು ಕೇಸ್ಗಳು ನಾವು ನೋಡಿದ್ದೇವೆ. ಅಂಥದ್ರಲ್ಲಿ ನಾವು ಮೂತ್ರಪಿಂಡ ಯಾವ ರೀತಿ ರಕ್ಷಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದೀವಿ. ಮತ್ತೆ ಸಾಮಾನ್ಯವಾಗಿ ಈ ಬ್ಲ್ಯಾಕ್ ಫಂಗಸ್ ಏನು ಮಾಮೂಲಿ ಅನ್ಫೆಟರಿಸನ್ ಬಿ ಅಥವಾ ಫೋಸಪನಜೋಲ್ ಅಂತ ಏನು ನಾವು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಕೊಡ್ತೀವಿ, ಅದ್ರ ಜೊತೆಗೆ ಪರ್ಸನಲ್ ಹೈಜಿನ್ ಹೇಳ್ಕೊಂಡು ಸರ್ಜಿಕಲ್ ಟ್ರೀಟ್ಮೆಂಟ್ ಮಾಡೋದು ಅದು ಬೇರೆ ವಿಭಾಗದಲ್ಲಾದ್ರಿಂದ ನಮ್ಮ ಕಿಡ್ನಿಗೆ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಗೆ ಮೆಡಿಕಲ್ ಲೈನ್ ಅಲ್ಲೇ ಆದಷ್ಟು ಇಮ್ಯುನಿಟಿ ಡೆವಲಪ್ ಮಾಡಿಕೊಂಡು ವಾಸ ಮಾಡಲು ಪ್ರಯತ್ನ ಮಾಡಿದ್ದೇವೆ. ಓಕೆ, ರಿಸ್ಕ್ ಫ್ಯಾಕ್ಟರ್ ಅಂತ ಯಾರ ಈ ಯಾರ ಯಾವ್ದಾದ್ರು ಒಂದು ಕಾಯಿಲೆ ಇರುವವರಿಗೆ ಈ ಬ್ಲ್ಯಾಕ್ ಫಂಗಸ್ ರಿಸ್ಕ್ ಫ್ಯಾಕ್ಟರ್ ಅಂತ ಆಗುತ್ತ? ಮೇನ್ ರಿಸ್ಕ್ ಫ್ಯಾಕ್ಟರ್ ಇಮ್ಯುನಿಟಿ ಕಡಿಮೆ ಮಾಡ್ತಕ್ಕಂತ ಗ್ರೂಪ್ ಆಫ್ ಡಿಸೀಸ್. ಯಾವುದೇ ಡಿಸೀಸ್ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿನ ಕುಂದಿಸುತ್ತಪ್ಪ ಅಂದ್ರೆ ಅಂತಾರೆಲ್ಲರೂ ಇದಕ್ಕೆ ರಿಸ್ಕ್ ಕಾಯಿಲೆ ಒಳಗಾಗ್ತಾರೆ. ಒಮ್ಮೆ ಡಯಾಬಿಟಿಸ್ ಅವಾಗಲೇ ಹೇಳಿದೆ, ಡ್ರಗ್ಸ್ ಇಮ್ಯುನೋ ಸಪ್ರೆಸ್ ಮೂತ್ರಪಿಂಡ ಕಸಿ ಮಾಡ್ಕೊಂಡ್ರು ಅಥವಾ ಲಿವರ್ ಕಸಿ ಮಾಡಿದ್ರು ಯಾವುದೇ ಅಂಗಾಂಗ ಕಸಿ ಮಾಡ್ಕೊಂಡವರು ಇಮ್ಯುನೋ ಸಪ್ರೆಸ್ ಡ್ರಗ್ಸ್ ತಗೊಳ್ಳೋರು, ಜೊತೆಗೆ ಈ ಒಂದು ಕರೋನಾದಿಂದ ತುತ್ತಾಗಿ ತುಂಬಾ ಸ್ಟೀರಾಯ್ಡ್ ಅನ್ನ ಮತ್ತೆ ಇನ್ನೂ ಕಂಟಿನ್ಯೂ ಮಾಡೋರು ಅಥವಾ ಆಲ್ರೆಡಿ, ಜೊತೆಗೆ ಅವರ ಒಂದು ಸ್ವಚ್ಛತೆ ನಾವು ಪರ್ಸನಲ್ ಹೈಜಿನ್ ಸರಿಯಾಗಿ ಇಟ್ಕೊಳ್ತಾ ಇರೋದು ಇದೆಲ್ಲ ಇದಕ್ಕೆ ಕಾರಣ ಆಗೋದ್ರಿಂದ ಇಂಥ ಗ್ರೂಪ್ ಆಫ್ ಪೀಪಲ್ ಗಳು ಎಚ್ಚರಿಕೆ ವಹಿಸ್ಕೋಬೇಕು. ಅಂತರ ಮೇಲೆ ನಾವು ಕೂಡ ನಿಗಾ ವಹಿಸ್ಬೇಕಾಗುತ್ತೆ. ಬಾಲರಾಜ್ ಸರ್, ಈ ಕಾಯಿಲೆ ಬಂದಿದೆ ಅಂತ ಡಾಕ್ಟರ್ಸ್ ಕನ್ಫರ್ಮ್ ಮಾಡಲು ಯಾವ ಟೆಸ್ಟ್ ಗಳನ್ನು ಮಾಡ್ತಾರೆ? ಗುಡ್, ಈ ಕಾಯಿಲೆ ಒಂದು ಕ್ಯುಟೇನಿಯಸ್ ಮ್ಯೂಕರ್ ಮೈಕೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಚಿಹ್ನೆಗಳು. ರೋಗಿಗೆ ಇದು ಹೆಂಗಪ್ಪ ಗೊತ್ತಾಗುತ್ತಂದ್ರೆ ಇದು ಅಲಾರ್ಮಿಂಗ್ ಸೈನ್ ಏನಪ್ಪ ಅಂತಂದ್ರೆ ಯಾವ ರೋಗಿ ಇಷ್ಟು ಇಮ್ಯುನೋ ಡಿಫಿಷಿಯನ್ಸಿ ಇರ್ತಕ್ಕಂತ ಗ್ರೂಪ್ ಅಲ್ಲಿ ಇರ್ತಕ್ಕಂತ ರೋಗಿ ಅಥವಾ ಕೊರೋನಾದಿಂದ ಮುಕ್ತವಾದಂತ ರೋಗಿ ಅಥವಾ ಐಸಿಯುಂದ ಹೊರಬಂದಂತ ರೋಗಿ ಒಂದು ವಾರದಿಂದ ಒಂದು ತಿಂಗಳೊಳಗಡೆ ಇದು ಆಕ್ರಮಿಸ್ಕೊಳ್ಬಹುದು. ಇದ್ರದ ಪ್ರಾರಂಭಿಕ ಚಿಹ್ನೆಗಳು ಏನಪ್ಪ ಅಂತ ಹೇಳಿದ್ರೆ ಒಂದೇ ತಲೆ ಸೈಡ್ ನೋವು ಬರೋದು, ಅತಿಯಾದ ತಲೆನೋವು, ಕಣ್ಣು ಬ್ಲರ್ ಆಗುವುದು, ಕಣ್ಣು ರೆಡ್ನೆಸ್ ಆಗೋದು, ಕಣ್ಣು ಉಬ್ಕೊಳ್ಳೋದು, ಮತ್ತೆ ಈ ನೇಸಲ್ ಬ್ರಿಡ್ಜ್ ಹತ್ರ ಕಪ್ಪು ಮಚ್ಚೆ ಕಾಣಿಸ್ಕೊಳ್ಬಹುದು, ಜೊತೆಗೆ ಅತಿಯಾದ ಜ್ವರ ಬರಬಹುದು. ಸೊ ಇವೆಲ್ಲ ಇದಕ್ಕೆ ಲಕ್ಷಣಗಳು. ಜೊತೆಗೆ ರೋಗಿ ಕೆಮ್ಮದಾಗ ಕಪ್ಪು ಕಲ್ಲೆ ತರದು ರಕ್ತ ಮಿಶ್ರಿತ ದ್ರಾವಣ ಬರಬಹುದು, ಇವೆಲ್ಲ ಇದಕ್ಕೆ ಲಕ್ಷಣಗಳು. ಈ ಲಕ್ಷಣಗಳು ಯಾರಲ್ಲಿ ಕಂಡು ಬರ್ತವೆ, ತಕ್ಷಣ ಅವರು ವೈದ್ಯಕ್ಕೆ ಸಲಹೆ ಪಡೆದ್ರೆ ಇದನ್ನ ಪ್ರಾರಂಭದಲ್ಲೇ ಅಗ್ರೆಸಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಪ್ರಾರಂಭದಲ್ಲೇ ವಾಸ ಮಾಡ್ಕೋಬಹುದು. ಇನ್ ಇದನ್ನ ಹೇಗಪ್ಪ ಕಂಡುಹಿಡಿಯಬೇಕಂತ ತಾವು ಕ್ವಶನ್ಸ್ ಕೇಳಿದ್ರಿ. ಇದಕ್ಕೇನಿದೆ ಲ್ಯಾಬೊರೇಟರಿ ಟೆಸ್ಟ್ ಅಂತಿದೆ. ಆ ಲ್ಯಾಬೊರೇಟರಿ ಟೆಸ್ಟ್ ಅಲ್ಲಿ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಒಂದು ಫೋಕಸ್ ಅದನ್ನ ಸ್ಕ್ರೇಪ್ ಮಾಡ್ತೀವಿ, ಎಲ್ಲಿ ಲೀಷನ್ ಅಂತ ಹೇಳ್ತೀವಿ ಅಥವಾ ಎಲ್ಲಿ ಈ ಬ್ಲಾಕ್ ಫಂಗಸ್ ಹೆಪ್ಪು ಕಟ್ಕೊಂಡು ಒಂದು ಎಸ್ಆರ್ ಅಂತ ಹೇಳ್ತೀವಿ ಆ ಹೆಪ್ಪು ಕಟ್ಕೊಂಡು ಅದನ್ನ ತಗೊಂಡು ಅದನ್ನ ಗ್ಲಾಸ್ ಸ್ಲೈಡ್ ಮೇಲೆ ಹಾಕಿ ಮೈಕ್ರೋಬಯಾಲಜಿಕಲ್ ಟೆಸ್ಟ್ KOH ಅಂತ ಹೇಳಿ ನಾವು ಟೆಸ್ಟ್ ಮಾಡಿದಾಗ ಆ ಫಂಗೈ ಕಾಣಿಸುತ್ತೆ, ಅದು ಹೈಫೈ ಅಂತ ಹೇಳ್ತೀವಿ ಅದಕ್ಕೆ ಹೆಸರು. ಆ ಫಂಗೈ ನನ್ನ ಒಂದು ಕೆಲವು ಸ್ಲೈಡ್ ಅಲ್ಲಿ ತಮಗೆ ತೋರಿಸಿದ್ದೇನೆ. ರೀನಲ್ ಕಿಡ್ನಿನಲ್ಲಿ ಮ್ಯೂಕರ್ ಮೈಕೋಸಿಸ್ ಆದಾಗ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಅಂಡರ್ ಮೈಕ್ರೋಸ್ಕೋಪಿನಲ್ಲಿ ನಾವು ಅದನ್ನ ಹೈಫೈನ ಆ ಫಂಗಸ್ ಅನ್ನ ನಾವು ಕಂಡುಹಿಡಿಬಹುದು ಲ್ಯಾಬೊರೇಟರಿ ಟೆಸ್ಟ್ ಇಂದ. ಮತ್ತೆ ಬಯಾಪ್ಸಿ, ಬಯಾಪ್ಸಿನಲ್ಲಿ ಇಮಿಡಿಯೇಟ್ ಆಗಿ ಯಾವ ಭಾಗ ಇದಾಗಿರುತ್ತೆ ಆ ಬಯಾಪ್ಸಿ ತಕೊಂಡು ಇದು ಮಾಡಿದಾಗ ಅದರಲ್ಲಿ ಫಂಗಸ್ ಅನ್ನ ನಾವು ಐಡೆಂಟಿಫೈ ಮಾಡಿ ಕಂಡುಹಿಡಿಬಹುದು. ಬಾಲರಾಜ್ ಸರಿ, ಬ್ಲ್ಯಾಕ್ ಫಂಗಸ್ ಕಾಯಿಲೆ ಬಂದ ನಂತರ ಅದು ಎಕ್ಸ್ಟ್ರೀಮ್ ಸ್ಟೇಜ್ ಹೋಗದಂಗೆ ನೋಡಿಕೊಳ್ಳು ರೋಗಿಗಳು ಏನು ಒಂದು ಮುಂಜಾಗ್ರತಾ ಕ್ರಮವನ್ನು ತಗೋಬೇಕಾಗುತ್ತೆ? ಮುಂಜಾಗ್ರತಾ ಕ್ರಮೇಣ ಅಂದ್ರೆ ಅತ್ಯಂತ ಕಡಿಮೆ ಅವಧಿನಲ್ಲೇ ವೈದ್ಯರ ಸಲಹೆ ಪಡೆಯಬೇಕಾದ್ದು ಮೊದಲ ಆದ್ಯ ಕರ್ತವ್ಯ. ಆದ ನಂತರ ಅವರು ಬಾಡಿ ಇಮ್ಯುನಿಟಿ ಡೆವಲಪ್ ಮಾಡ್ಕೋಬೇಕು, ರೋಗ ನಿರೋಧಕ ಶಕ್ತಿ ಡೆವಲಪ್ ಮಾಡ್ಕೊಳ್ಬೇಕಂದ್ರೆ ಒಳ್ಳೆ ಪುಷ್ಟಿಕರ ಆಹಾರ ತಗೊಳ್ಬೇಕು, ಶುದ್ಧವಾದ ನೀರು ತಗೊಳ್ಬೇಕು, ಪರ್ಸನಲ್ ಹೈಜಿನ್ ಕಾಪಾಡ್ಕೊಳ್ಬೇಕು. ಅದಾದ ನಂತರ ವೈದ್ಯರ ಬಳಿ ಬಂದ್ರೆ ವೈದ್ಯರು ಸ್ಟೆಪ್ ಬೈ ಸ್ಟೆಪ್ ಯಾವ ಲೆವೆಲ್ ಅಲ್ಲಿ ಡಿಸೀಸ್ ಪ್ರೋಗ್ರೆಸ್ ಆಗ್ತಿದೆ ಆ ಲೆವೆಲ್ ಮೇಲೆ ನಾವು ಸರ್ಜಿಕಲ್ ಲೈನ್ ಮಾಡ್ಬೇಕಾ ಮೆಡಿಕಲ್ ಲೈನ್ ಮಾಡ್ಬೇಕಾ ಅಂತೇಳಿ ಇದೆಲ್ಲ ಲಾಂಗ್ ಟ್ರೀಟ್ಮೆಂಟ್ ಕನಿಷ್ಠ 12 ವಾರದವರೆಗೂ ಕೂಡ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಒಂದು ರೋಗಿಗೆ ಈ ಬ್ಲಾಕ್ ಫಂಗಸ್ ಬಂತು ಅಂತ ಹೇಳಿದ್ರೆ ಕನಿಷ್ಠ 50 ವಯಲ್ ಆಂಪೋಟೆರಿಸಿನ್ ಲೈಪೋಸೋಮಲ್ ಆಂಪೋಟೆರಿಸಿನ್ ಬಿ ಇಂಜೆಕ್ಷನ್ ನ 4 ಗಂಟೆ ಒಮ್ಮೆ ಕೊಡ್ಬೇಕಾಗುತ್ತೆ ಆ ಸಿವಿಯರಿಟಿ ಪ್ರಕಾರ. ಸೊ ಇದನ್ನೆಲ್ಲದಲ್ಲೂ ಮಾಡಿದ್ರೆ ಇದರಲ್ಲಿ ಗುಣಮುಖ ಮಾಡೋದ್ರಲ್ಲಿ ಸಂದೇಹ ಇಲ್ಲ. ಅಂದ್ರೆ ಇನ್ ಟೈಮ್ಗೆ ಆ ತಕ್ಷಣನೇ ನಿರ್ಲಕ್ಷಿಸದೆ ರೋಗಿ ವೈದ್ಯರ ಸಲಹೆ ಪಡೆದಲ್ಲಿ ಇದಕ್ಕೆ ನಾವು ಸರಿಯಾದ ಸೂಕ್ತ ಚಿಕಿತ್ಸೆ ಪಡಿಬಹುದು. ಬಲರಾಜ್, ಈ ವಯಸ್ಸು ಶಾರ್ಟೇಜ್ ಏನಾದ್ರು ಇದೆಯಾ ಸರ್ ರಾಜ್ಯದಲ್ಲಿ?
ಇಲ್ಲ ಅಂದ್ರೆ ವಯಸ್ಸಿಗಿಂತ ಬಾಡಿ ಇಮ್ಯುನಿಟಿ ಅಂತ ಹೇಳ್ತೀವಿ, ಶರೀರದ ರೋಗ ಇಮ್ಯುನಿಟಿ. ಅದ್ರ ಮೇಲೆ ಈಗ 60-70 ವರ್ಷ ಅಥವಾ 80-90 ವರ್ಷದವರು ನ್ಯೂಕ್ಲಿಯೋಮೈಕೋಸಿಸ್ ಗೆದ್ದಿರೋರು ಇದ್ದಾರೆ, ಅದೇ 18-20 ವರ್ಷದ ಅದಕ್ಕೆ ಬಲಿಯಾದವರು ಇದ್ದಾರೆ. ಸೊ ಅದನ್ನ ವಯಸ್ಸಿಗೆ ಇಂಥ ವಯಸ್ಸಲ್ಲಿ ಬರುತ್ತೆ ಅಂತ ಹೇಳುದಿಲ್ಲ, ಅದು ಆಪರ್ಚುನಿಸ್ಟಿಕ್ ನೋಡ್ತಾ ಇರುತ್ತೆ. ಇದಕ್ಕೆ ವಯಸ್ಸಿನ ಅಂತರ ಕಂಡು ಬಂದಿಲ್ಲ. ಓಕೆ ಡಾಕ್ಟರ್, ಈ ಸಂವಾದ ಕಾರ್ಯಕ್ರಮದ ಕೊನೆಯ ಒಂದು ಪ್ರಶ್ನೆ, ಈ ಬ್ಲ್ಯಾಕ್ ಫಂಗಸ್ ಕಾಯಿಲೆ ಬರದ ಇರೋ ರೀತಿಯಲ್ಲಿ ಸಾರ್ವಜನಿಕರು ಯಾವ ರೀತಿಯ ಎಚ್ಚರಿಕೆಯನ್ನ ವಹಿಸ್ಕೋಬೇಕು, ಆಮೇಲೆ ನೀವು ಜನರಿಗೆ ಹೇಳಲು ಏನು ಬಯಸ್ತೀರಿ ಈ ಸಮಯದಲ್ಲಿ? ಯಾವುದೇ ರೋಗಿ ಈ ಒಂದು ಕಪ್ಪು ಫಂಗಸ್ ಕಪ್ಪು ಶಿಲೀಂಧ್ರದಿಂದ ದೂರವಿರಬೇಕು ಅಂತ ಹೇಳಿದ್ರೆ, ಒಂದು ಕರೋನಾಕ್ಕೆ ಲಕ್ಷಾಂತರ ಜನ ಒಳಗಾಗಿ ಕ್ಯೂರ್ ಆಗಿದ್ದಾರೆ, ಅವರು ಕನಿಷ್ಠ ಒಂದು ತಿಂಗಳು ಈ ಕಾಯಿಲೆ ಅವ್ರಿಗೆ ಬಾಧಿಸ್ಬೋದು. ಆ ಒಂದು ಮುನ್ನೆ ಆ ಒಂದು ಅವ್ರಿಗೆ ಗಮನದಲ್ಲಿ ಇಟ್ಕೊಳ್ಬೇಕಾದ ವಿಷಯ ಇದೆ. ಯಾವ ಟೈಮಲ್ಲಿ ಅದು ಕಪ್ಪು ಶಿಲೀಂಧ್ರ ನಮ್ಮನ್ನ ಅಟ್ಯಾಕ್ ಮಾಡ್ಬೋದು ಅನ್ನೋದು ಒಂದು ಅವರಲ್ಲಿ ಮನಸ್ಥೈರ್ಯ ಅಂದ್ರೆ ಮನಸ್ಸಿನಲ್ಲಿ ದೃಢಪಡಿಸಿಕೊಂಡು ಹೇಗಾಗ್ಬೋದು ಅದನ್ನ ಹೆಂಗ್ ತಡಿಬಹುದು ಅಂತ ಹೇಳಿದ್ರೆ, ಅವರೇ ಮನೆಯಲ್ಲಿ ಇದ್ರೆ ಶುಚಿತ್ವ ಕಾಪಾಡಿಕೊಳ್ಬೇಕು, ಜೊತೆಗೆ ಕರೋನಾಕ್ಕೆ ಏನು ನಾವು ಅನುಸರಿಸಿದ್ದೀವಿ, ಮಾಸ್ಕ್ ಆಗ್ಬೋದು, ಶುಚಿತ್ವ ಆಗ್ಬೋದು, ಸ್ಯಾನಿಟೈಸ್ ಆಗ್ಬೋದು, ಸಾಮಾಜಿಕ ಅಂತರ ಆಗ್ಬೋದು, ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ಬೇಕು. ಒಳ್ಳೆ ನ್ಯೂಟ್ರಿಷನ್ ಅಂದ್ರೆ ಒಳ್ಳೆ ಸಸ್ಯಾಹಾರಿನೇ ಜಾಸ್ತಿ ಉಪಯೋಗಿಸಿದಷ್ಟು ತುಂಬಾ ಒಳ್ಳೇದು. ತಮ್ಮ ರೋಗ ನಿರೋಧಕ ಶಕ್ತಿನ ಉಲ್ಬಣ ಮಾಡ್ಕೊಳ್ಬೇಕು, ಟೈಮ್ ಸರಿ ಊಟ ಮಾಡಿ, ಶುದ್ಧ ನೀರು ತಕೊಂಡು, ಫ್ರೂಟ್ಸ್ ಅದನ್ನೆಲ್ಲ ತಕೊಂಡು, ಸಾಂದ್ರತೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಂಡು, ಮತ್ತೆ ಏನಾದ್ರೂ ನಾನು ಈ ಮೊದಲೇ ಹೇಳಿದ ತಕ್ಷಣ ಲಕ್ಷಣಗಳು ಏನಾದ್ರು ಕಂಡು ಬಂದಲ್ಲಿ, ಒಂದೆರಡೇನ ಕಂಡು ಬಂದಲ್ಲಿ ಜಾಗೃತರಾಗಿ ತಕ್ಷಣ ವೈದ್ಯರ ಬಳಿ ಹೋಗ್ಬೇಕಾಗುತ್ತೆ. ವೈದ್ಯರು ಯಾವ ರೀತಿ ಸೂಚಿಸ್ತಾರೆ ಅದ ರೀತಿ ನಡ್ಕೊಂಡ್ರೆ ಇದನ್ನು ನಾವು ಕ್ಯೂರ್ ಮಾಡೋದ್ರಲ್ಲಿ ಸಂದೇಹನ ಬೇಡ. ವೀಕ್ಷಕರೇ, ಇದಿಷ್ಟು ಡಾಕ್ಟರ್ ಶಿವಲಿಂಗಯ್ಯ ಅವರು ಸಂವಾದ ಕಾರ್ಯಕ್ರಮದಲ್ಲಿ ಬ್ಲ್ಯಾಕ್ ಫಂಗಸ್ ಬಗ್ಗೆ ನೀಡಿದ ಉಪಯುಕ್ತ ಮಾಹಿತಿ. ಸಂವಾದದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ನಮ್ಮ ಸಂಸ್ಥೆ ಮತ್ತು ವೀಕ್ಷಕರ ಪರವಾಗಿ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಡಾಕ್ಟರ್ ನಮಸ್ತೆ. ತಮಗೂ ನಮಸ್ತೆ. ವರಿಣ್ಯ ಅಂತರ್ಜಾಲಕ್ಕೆ ನಿಜಕ್ಕೂ ತುಂಬಾ ಶ್ಲಾಘನೀಯ. ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲಾ ಸಾಮಾನ್ಯರಿಗೆ ಈ ಒಂದು ಮಾರಿ ಹೆಮ್ಮಾರಿ ಕಪ್ಪು ಫಂಗಸ್ ಬಗ್ಗೆ ತಾವು ತಿಳುವಳಿಕೆ ನೀಡಿ, ಯಾಕೆಂದ್ರೆ ತಿಳುವಳಿಕೆ ಇಲ್ಲದೆ ಎಷ್ಟೋ ಜನಗಳು ಬಲಿ ಆಗ್ತಾರೆ ನಾವು ಕಂಡಿದ್ದೇವೆ. ಸೊ ಏನನ್ನ ಅಗತ್ಯ ಸೇವೆಗಳು ಇರುತ್ತೆ ಅದನ್ನೆಲ್ಲ ತಾವು ತಿಳಿಸ್ಕೊಟ್ಟಿದ್ದೀರಿ. ತಮಗೂ ಹಾಗೂ ಎಲ್ಲಾ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ನಮಸ್ತೆ.